ನಾವು ಈ ಹಿಂದೆ ಮಾತಾಡಬೇಕಾದ್ರೆ ಆಯುರ್ವೇದದ ಎಷ್ಟು ಸ್ವಾರಸ್ಯಕರವಾದ ಸಂಗತಿಗಳನ್ನು ನಾವು ನೋಡ್ತಾ ಬಂದ್ವಿ ಅದರಲ್ಲಿ ಋತುಗಳ ಅನೇಕ ಮಜಲುಗಳನ್ನು ನಾವು ನೋಡಿದ್ವಿ ನೋಡಿ ಇಷ್ಟೆಲ್ಲ ದಿನಗಳಲ್ಲಿ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅಂದರೆ ಸಣ್ಣ 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 ಇಂಟ್ರೊಡಕ್ಷನ್ಗಳು ಯಾಕೆಂದರೆ ಆಯುರ್ವೇದದ ಬಗ್ಗೆ ನಾವೆಲ್ಲೋ ಮಧ್ಯದಿಂದ ಜೀವನವನ್ನು ಶುರು ಮಾಡ್ತೀವಿ ಇದ್ದಕ್ಕಿದ್ದಾಗೆ ಅಚಾನಕ್ಕಾಗಿ ನಾನೇನು ಹೊಸ್ತನ್ನ ತಿಳ್ಕೊಳ್ತೀನಿ ಅಂತಂದರೆ ಅದೆಲ್ಲ ಆಗೋ ಮಾತಲ್ಲ ನಮಗೆ ಆ ನಿಟ್ಟಿನಲ್ಲಿ ತಿಳ್ಕೊಳ್ಬೇಕು ಅಂದರೆ ಅದರ ಮೂಲವನ್ನು ಅಂದರೆ ಎಲ್ಲಿಂದ ಆರಂಭ ಆಯಿತು ಅದನ್ನು ನಾವು ಹುಡುಕಬೇಕು ಅದರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಆಗ ನಾವೇನು ಅಂದುಕೊಳ್ತೇವಲ್ಲ ಆ ರಿಸಲ್ಟ್ ನಮಗೆ ಸಿಗುತ್ತೆ ರೇಚಕ ಅಂತಂದರೆ ಉಸಿರು ಬಿಡೋದು ಪೂರಕ ಅಂದರೆ ಉಸಿರು ತುಂಬಿಕೊಳ್ಳೋದು ಕುಂಭಕ ಅಂದರೆ ಉಸಿರನ್ನು ಗಟ್ಟಿ ಇಟ್ಕೊಳ್ಳೋದು ಈ ರೇಚಕ ಅಂತ ಮಾಡಿದಾಗ ಅದು ಸೂರ್ಯನಾಡಿಯಿಂದ ಹೊರಗೆ ಹೋಗಬೇಕು ಅದು ಸೂರ್ಯಾಯಣ ಅಂತೆ ಅಂದರೆ ಉತ್ತರಾಯಣ ಅಂತೆ ಚಂದ್ರನಾಡಿಯಿಂದ ಉಸಿರೆಳೆದುಕೊಂಡಾಗ ಅದು ಚಂದ್ರಾಯಣ ಅಂತೆ ಅಂದರೆ ದಕ್ಷಿಣಾಯಣ ಕುಂಭಕ ಮಾಡಿದಾಗ ಅದು ಗ್ರಹಣ ಕಾಲ ಅಂತಂತಾರೆ ಅಂದರೆ ಶುಕ್ಲಪಕ್ಷ ಕೃಷ್ಣಪಕ್ಷ ಉತ್ತರಾಯಣ ದಕ್ಷಿಣಾಯಣ ಗ್ರಹಣ ದಿನಗಳು ಎಲ್ಲವೂ ಕೂಡ ಒಂದು ಉಸಿರಾಟದ ಜೊತೆಗೆ ನಮ್ಮ ಶರೀರದಲ್ಲಿ ನಿಂತ್ಕೊಂಡಿದೆ ಅಂತ ಶಿವ ಉಪದೇಶ ಮಾಡ್ತಾನೆ ಎಂಥ ಚಂದರಿ ನಮ್ಮ ಶರೀರದೊಳಗೆ ಇಷ್ಟೆಲ್ಲ ಮ್ಯಾಜಿಕ್ ನಡೀತಿದೆ ಕೆಲವರು ಹೇಳೋದುಂಟು ಋಷಿ ಮುನಿಗಳು ಹೇಗೆ ಸಹಸ್ರಾರು ವರ್ಷಗಳ ಕಾಲ ಬದುಕ್ತಿದ್ರು ಅಂದರೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಹೀಗೂ ಇದ್ರೂ ಇರಬಹುದು ಅವರ ಉಸಿರಾಟ ಒಂದೊಂದು ದಿನದ ಉಸಿರಾಟ ಒಂದೊಂದು ಉಸಿರಾಟ ಇದ್ದ ಹಾಗೆ ಎಷ್ಟೋ ಲಕ್ಷ ವರ್ಷಗಳ ಉಸಿರಾಟದ ಹಾಗೆ ಆಯ್ತು ಅವರಿಗೆ ಅವರು ನಿಯತೇಂದ್ರಿಯರಾಗಿರ್ತಾ ಇದ್ರು ಅಂದ್ರೆ ತಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಿದ್ರು ಉಸಿರನ್ನು ನಿಗ್ರಹ ಮಾಡ್ತಾ ಇದ್ರು ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಅರ್ಥ ಏನು ಅಂತಂದ್ರೆ ನಾವು ಚೆನ್ನಾಗಿ ಉಸಿರಾಡ್ತಾ ಇದ್ದೀವಿ ಅಂತ ಮನುಷ್ಯನಿಗೆ ಕೋಪ ಬಂದ್ರೆ ವ್ಯತ್ಯಾಸ ಆಗೋದು ಉಸಿರಾಟದಲ್ಲಿ ಮನುಷ್ಯನಿಗೆ ಸಂತೋಷ ಆದ್ರೆ ವ್ಯತ್ಯಾಸ ಆಗೋದು ಉಸಿರಾಟದಲ್ಲಿ ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡ್ತಾ ಹೇಳಿದ್ದು ದುಃಖೇಷು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಅಂತ ಯಾವ ಆಸೆ ಇಲ್ಲ ಆಕಾಂಕ್ಷೆಗಳಿಲ್ಲ ಅಥವಾ ಇನ್ನೊಂದು ಅರ್ಥದಲ್ಲಿ ನೋಡಬೇಕಾದ್ರೆ ಬರೋದು ಬರ್ತಿರ್ತವೆ ನಾನದ ಕಂಟುಕೊಳ್ಳೋದಿಲ್ಲ ಕಮಲದೆಲೆಯ ನೀರಿನಂತೆ ನಾನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಹೀಗೆ ಮನುಷ್ಯ ಬದುಕಿದಾಗ ಈ ಎಲ್ಲ ಕಷ್ಟಗಳಿಂದ ದೂರ ಆಗ್ತಾನೆ ಅಂತ ಯಾಕೆ ಇದನ್ನೆಲ್ಲ ಮಾತಾಡಿದ್ವಿ ನಾವು ಅಂತಂದ್ರೆ ಏನು ಋತುಗೂ ಇದಕ್ಕೂ ಏನು ಸಂಬಂಧ ಋತುಚಕ್ರಕ್ಕೂ ಇದಕ್ಕೂ ಏನು ಸಂಬಂಧ ಅದು ಆರು ಋತುಗಳಾದ್ರೆ ಈ ಶರೀರ ಷಡಂಗ ಶರೀರ ಎರಡು ಕಾಲು ಎರಡು ಕೈ ಒಂದು ಮಧ್ಯ ಶರೀರ ತಲೆ ಇದು ಸೇರಿದ್ರೆ ಷಡಂಗ ಅಂತ ಕರೀತಾರೆ ಆಯುರ್ವೇದದಲ್ಲಿ ಶರೀರದ ಇಂಟ್ರೊಡಕ್ಷನ್ ಮಾಡ್ತಾ ಹೇಳ್ತಾರೆ ಇದು ಷಡಂಗ ಶರೀರ ಅಂತ ಮನಸ್ಸಿನ ಶತ್ರುಗಳೆಷ್ಟು ಆರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವಿಷ್ಟು ಆರು ಶತ್ರುಗಳಾಯ್ತು ಆರು ಶತ್ರುಗಳು ಷಡಂಗ ಶರೀರ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಆರರ ನಂಟೆ ಇದನ್ನ ನಿಯಮನೆ ಮಾಡಬೇಕಾದ್ರೆ ಅಷ್ಟಾಂಗ ಯೋಗ ಬೇಕು ನಮಗೆ ಅಷ್ಟಾಂಗ ಯೋಗ ಬೇಕು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗ ಬೇಕು ಈ ಅಷ್ಟಾಂಗ ಯೋಗವನ್ನ ನಾವು ಬಳಸ್ಕೊಳ್ಬೇಕಾದ್ರೆ ರೋಗಗಳು ಬರ್ತಿರ್ತಾವೆ ಇನ್ನೇನೋ ಆಗ್ತಿರ್ತದೆ ಹೊರಗಡೆಯಿಂದ ಅಂತಂದಾಗ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಷ್ಟಾಂಗ ಆಯುರ್ವೇದದಿಂದ ಅಂತ ಅಷ್ಟಾಂಗ ಆಯುರ್ವೇದ ಶಲ್ಯ ಶಾಲಕ್ಯ ಕೌಮಾರ ಭೃತ್ಯ ಭೂತವಿದ್ಯಾ ಕಾಯಚಿಕಿತ್ಸಾ ಅಗಧತಂತ್ರ ರಸಾಯನ ತಂತ್ರ ವಾಜೀಕರಣ ತಂತ್ರ ಇದಿಷ್ಟು ಅಷ್ಟಾಂಗ ಆಯುರ್ವೇದ ಈ ಅಷ್ಟಾಂಗ ಆಯುರ್ವೇದ ಗೆದ್ದ ಮೇಲೆ ಅಂದ್ರೆ ಶರೀರವನ್ನ ಚೆನ್ನ ಅಂದ್ರೆ ಷಡಂಗ ಶರೀರವನ್ನ ನಿಯಮಿಸಿದ ಮೇಲೆ ಮನಸ್ಸಿಗೆ ಬಂದಾಗ ಅಷ್ಟಾಂಗ ಯೋಗ ಕೆಲಸ ಮಾಡ್ತದೆ ಈ ಅಷ್ಟಾಂಗ ಯೋಗವೂ ಕೆಲಸ ಮಾಡಿ ಮುಗಿಸಿದ ಮೇಲೆ ನಮ್ಮ ಶರೀರ ಚೆನ್ನಾಗಿರ್ತದೆ ಹಾಗಾದ್ರೆ ಇದನ್ನ ಬಳಸ್ಕೊಳ್ಳೋದು ಎಲ್ಲಿ ಅಂತ ಕೇಳಿದ್ರೆ ದಿನಚರಿಯಲ್ಲಿ ಅಂತ ದಿನಚರಿಯಲ್ಲಿ ನಾವು ಅಷ್ಟಾಂಗ ಯೋಗವನ್ನು ಬಳಸಿಕೊಳ್ಬೇಕು ಅಲ್ಲ ಅಷ್ಟಾಂಗ ಯೋಗವನ್ನು ನಾವು ದಿನಚರಿಯಲ್ಲಿ ಏನೋ ಬಳಸ್ಕೊಳ್ತೀವಿ ಹೇಗೆ ಅದು ಏನ್ ಮಾಡಬೇಕು ಎಲ್ಲಿ ಅದನ್ನ ಎಲ್ಲಿ ಇಡಬೇಕು ನಾವು ದಿನಚರಿಯಲ್ಲಿ ಅಂದ್ರೆ ಯಾವಾಗ ದಿನಚರಿ ಅಂದ್ರೆ ಋತುಚರ್ಯ ಅದು ದಿನ ನಾವು ಹೇಗೆ ದಿನ ನಡ್ಕೊಳ್ತಿದ್ದೀವಲ್ಲ ಅದು ಕಾಲ ಕಾಲಕ್ಕೆ ತಕ್ಕ ಹಾಗೆ ಬದಲಿಸಬೇಕು ಎಲ್ಲಾ ಋತುಗಳಲ್ಲಿ ಒಂದೇ ರೀತಿ ಇರೋದಕ್ಕಾಗೋದಿಲ್ಲ ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಗಳು ಹಾಗೆಯೇ ಆ ಋತುವಿನ ನಿಯಮಾವಳಿಗಳು ಚಾತುರ್ಮಾಸ್ಯ ಬಂದಾಗ ಎಲ್ಲ ಪದಾರ್ಥಗಳನ್ನು ತಿನ್ಲಿಕ್ಕೆ ಬರೋದಿಲ್ಲ ಮೊದಲು ದ್ವಿದಳ ಶಾಖಾವ್ರತ
ದದಿ ಹಾಲಿನ ವ್ರತ, ಮೊಸರಿನ ವ್ರತ, ಶಾಖ ದ್ವಿದಳ ವ್ರತ, ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ತಿಂಗಳುಗಳಲ್ಲಿ ಬಿಡುವಂತಹದ್ದು. ಯಾಕೆ ಬಿಡಬೇಕು ಅಂತಂದ್ರೆ ಆಯಾಯ ಪದಾರ್ಥಗಳಲ್ಲಿ ಹೆಚ್ಚು ಸಮಸ್ಯೆ ಇರ್ತದೆ, ಮನುಷ್ಯ ಹೆಚ್ಚು ಬಳಸುವ ಪದಾರ್ಥಗಳು ಕೂಡ. ಹೇಗೋ ಈ ಋತುಚರ್ಯ ದಿನಚರ್ಯ ಎಲ್ಲವೂ ಕೂಡ ನೋಡಿ ಹೇಗೆ ಇಂಟಿಗ್ರೇಟ್ ಆಗಿದೆ ಒಂದಕ್ಕೊಂದಕ್ಕೆ. ಈ ಒಂದು ಚಂದದ ಕಮಲದ ಹೂ ತಗೊಂಡ್ರೆ ಅಥವಾ ಒಂದು ಗುಲಾಬಿಯ ಹೂ ತಗೊಂಡ್ರೆ ಒಂದೊಂದೇ ದಳಗಳಿರ್ತವೆ ನೋಡಿ. ಹಾಗೆ ಈ ಆಯುರ್ವೇದ ಒಂದೇ ಹೂವಿನ ಅನೇಕ ಎಸಳುಗಳಾಗಿ ಕೂತ್ಕೊಂಡಿದ್ದಾವೆ. ದಿನಚರ್ಯ ಬಂತು ಅಂತ ಹೇಳಿದ್ರೆ ಆಯುರ್ವೇದ ಬಂತು, ಆ ಕಡೆಗೆ ಅಂದ್ರೆ ಷಡಂಗ ಶಾರೀರವನ್ನ ನಿಯಮನ ಮಾಡ್ಲಿಕ್ಕೆ ಆಯುರ್ವೇದ ಬಂತು, ಈ ಮನಸ್ಸನ್ನ ನಿಯಮನೆ ಮಾಡೋದಕ್ಕೆ ಯೋಗ ಬಂತು. ಹಾಗೆ ಈ ಆರು ಮತ್ತೆ ಈ ಆರು ಮತ್ತೆ ಮನಸ್ಸಿನ ಆರು ಇದಿಷ್ಟು ಸೇರಿತು. ಇದಕ್ಕಿನ್ನೂ ಸ್ವಾರಸ್ಯ ಏನು ಗೊತ್ತಾ, ಈ ಆರು ಋತುಗಳು ಎರಡಾದಾಗ 12 ತಿಂಗಳುಗಳಾಯ್ತು, ಅದು ಒಂದು ವರ್ಷ ಅಂತ ಕರೆಸಿಕೊಳ್ತಲ್ಲ. ಈ ಮೂರು ಮೂರು ಮೂರರ ಸಂಖ್ಯೆ ಇದೆಯಲ್ಲ, ಅದನ್ನ 4 ಬಾರಿ ಗುಣಿಸಿದ್ರೆ ಅದು 12 ಆಗ್ತದೆ. ಮೂರು ಮೂರರ 4 ಆಗಬೇಕು. ವಾತ ಪಿತ್ತ ಕಫ, ಹೀಗೆ ಮೂರು ಮೂರು 4 ಆಯ್ತು, ಅದು ಕೂಡ 12 ಆಯ್ತು. ಅಂದ್ರೆ ಎಲ್ಲವೂ ಕೂಡ ಆ ಸಂಖ್ಯೆಯಲ್ಲಿಯೇ ಮುಳುಗಿ ತೇಲ್ತಾ ಇದೆ. ಎಷ್ಟು ಸ್ವಾರಸ್ಯ ರೀ, ಒಂದಕ್ಕೊಂದ ಕನೆಕ್ಟ್ ಮಾಡಿದ್ದಾರೆ. ಆದ್ರೆ ನೋಡಿ ಸ್ವಾರಸ್ಯ ಏನ್ ಗೊತ್ತಾ, ಸೂರ್ಯ ಚಂದ್ರರು ಇಬ್ರೆ ಅಲ್ಲ, ಇದು ಹೆಂಗೆ ಶರೀರದಲ್ಲಿ ಇರೋದು ನಾಡಿ ಎರಡೆ, ಪ್ರಧಾನವಾಗಿರುವ ನಾಡಿ ಎರಡು, ಸುಷುಮ್ನ ನಾಡಿ, ಅದು ಮನಸ್ಸು ಮತ್ತೆ ಆತ್ಮನಿಗೆ ಸಂಬಂಧಪಟ್ಟಿದ್ದು. ನಿಯಮಿಸಬೇಕಾದ ಐಂದ್ರಿಯ ನಾಡಿಗಳು ಅಂತ ಹೇಳಿದ್ರೆ ಇಡಾಪಿಂಗಳ ನಾಡಿಗಳು. ಸುಷುಮ್ನ ನಾಡಿಯಲ್ಲಿ ಶಕ್ತಿ ಕೇಂದ್ರೀಕೃತವಾಗಬೇಕು. ಸುಷುಮ್ನ ನಾಡಿಯನ್ನ ಬಿಟ್ಟು ಶಾರೀರಿಕವಾಗಿ ನಿಯಮಿಸಬೇಕಾಗಿರುವಂತಹದ್ದು ಅಂದ್ರೆ ಇಡ ಮತ್ತೆ ಪಿಂಗಳ ನಾಡಿಗಳು. ಹೀಗೆ ಆ ಸೂರ್ಯ ಚಂದ್ರ ನಾಡಿಗಳು ನಮ್ಮ ಶರೀರದಲ್ಲಿ ಬಂತು. ಅದೇ ಸೂರ್ಯ ಚಂದ್ರ ನಾಡಿಗಳನ್ನ ಹೋಲುವಂತಹ ಬ್ರಹ್ಮಾಂಡದ ಪ್ರಕ್ರಿಯೆ ಕೂಡ ಇದೆ. ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ, ಅವರಿಬ್ಬರು ಕೂಡ ಇಡೀ ಬ್ರಹ್ಮಾಂಡವನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ಋತುಗಳು ಹೊರಗಡೆ ನಡೀತು, ಶರೀರದ ಒಳಗೂ ಋತುಗಳು ಬರ್ತಾ ಇದ್ದಾವೆ. ಶರೀರ ಒಮ್ಮೆ ತಂಪಾಗ್ತದೆ, ಬಿಸಿ ಆಗ್ತದೆ, ಆ ಕಾಲಕಾಲಕ್ಕೆ ಬದಲಾಗ್ತದೆ. ಆ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದೇನು ಅಂದ್ರೆ, ಹೇಗೆ ಋತುಗಳು ನಡೀತಾವೋ, ಹೇಗೆ ಪ್ರಕೃತಿ ನಡೀತದೋ, ನಾವು ಅದರೊಂದಿಗೆ ನಡಿಬೇಕು. ಇದನ್ನು ನಾನು ಬಾರಿ ಬಾರಿ ಹೇಳ್ತಾ ಇದ್ದೇನೆ. ಕಾರಣ ಏನು ಗೊತ್ತಾ, ಮನುಷ್ಯನಿಗೆ ಒಂದು ಧೋರಣೆ ಇದೆ. ನಾನು ಬುದ್ಧಿವಂತ, ನನಗೆ ಗೊತ್ತಿದೆ ಎಲ್ಲ, ನಾನು ಹೀಗೆ ಬದುಕೋದು ಅಂತ, ಅದು ತಪ್ಪದು. ಪ್ರಕೃತಿ ಹೇಗಿದೆಯೋ ನಾನು ಹಾಗೆ ಬದುಕ್ತೀನಿ ಅಂತ ಹೋದರೆ ನಿಮಗೆ 100% ಅದರೊಳಗೆ ಜಯ ಸಾಧ್ಯ. ಮನುಷ್ಯ ಎಲ್ಲ ಕಡೆಯಲ್ಲಿ ಮಾಡಿಕೊಳ್ಳೋ ತಪ್ಪೇ ಅದು. ತನ್ನನ್ನ ತಾನು ಪ್ರಕೃತಿಗೆ ಮೀರಿದ ಶಕ್ತಿ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಾನೆ. ಪ್ರಕೃತಿ ಆಗಾಗ ನೀನು ಮೂರ್ಖ ಅಂತ ತೋರಿಸಿಕೊಡ್ತಾ ಇರ್ತದೆ, ಹಾಗೆ ಮಾಡಬೇಡ ಅದು ಮೂರ್ಖತನ ಅಂತ ತೋರಿಸಿಕೊಡ್ತಾ ಇರ್ತದೆ. ಆದ್ರೂ ಮನುಷ್ಯ ತಪ್ಪನ್ನು ಮಾಡೋದು ಬಿಡೋದಿಲ್ಲ. ಇರ್ಲಿ, ನಾವು ಸಾಮಾನ್ಯ ನೋಟದಲ್ಲಿ ನೋಡಬೇಕಾದ್ರೆ ಈ ಋತು ಮತ್ತೆ ದಿನಗಳು ಇದ್ದಾವಲ್ಲ, ಇದು ಒಂದಕ್ಕೊಂದಕ್ಕೆ ಅಂಟ್ಕೊಂಡಿದ್ದಾವೆ. ಋತುವಿನಲ್ಲಿ ಯಾವ ಯಾವ ಛಾಯೆಗಳಿದೆಯೋ ಅದು ದಿನದಲ್ಲಿಯೂ ಇದೆ, ಜೊತೆಗೆ ಇದಿಷ್ಟು ಕೂಡ ಒಂದು ಸುಂದರವಾದ ಸಂಖ್ಯೆಯೊಂದಿಗೆ ಬೆಸ್ತುಕೊಂಡಿದ್ದಾವೆ. ಈ ಮೂರು ಮೂರರ ಏನಂದ್ರೆ ವಾತಪಿತ್ತ ಕಫಗಳೆಂಬ ಮೂರು ಮೂರರ ತತ್ವ, ಶರೀರದೊಳಗೆ ನಾಡಿಗಳ ತತ್ವ, 72,000 ನಾಡಿಗಳು. ಎಷ್ಟು ಚೆನ್ನಾಗಿದೆ ನೋಡಿ, 72,000 ನಾಡಿಗಳು, 36,000 ಬಲಕ್ಕಂತೆ, 36,000 ಎಡಕ್ಕಂತೆ, 72,000 ನಾಡಿಗಳು. ಚಕ್ರಗಳು ಬರೀ 7. ಆ 7ನೇ ಚಕ್ರ ಇದೆಯಲ್ಲ, ಸಹಸ್ರಾರ ಚಕ್ರ, ಅದನ್ನ ಶಾಸ್ತ್ರಕಾರರು ಎಲ್ಲವನ್ನ ಸೇರಿಸುವಂತಹ ಜಾಗ ಅಂತ ಕರೆದ್ರು. ಇನ್ನು ಉಳಿದಿದ್ದ 6, ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿಯೂ ಕೂಡ ತಿರ್ಗಾ 6 ಬಂತು. ಅಂದ್ರೆ ಇವೆಲ್ಲವೂ ಕೂಡ ಒಂದಕ್ಕೆ ಒಂದು ಸೇರಿಕೊಂಡಿದ್ದಾವೆ. ಅದರಲ್ಲಿ ಅಪಾನವಾದದ ಜಾಗ ವಾತಕಾಲ, ಮೇಲ್ಗಡೆ ಬಂದ್ರೆ ಪಿತ್ತಕಾಲ, ಅದಾದ ನಂತರ ಕಫ ಮತ್ತೆ ಪಿತ್ತ ಮಿಶ್ರಿತ ಕಾಲ, ಅದಾದ ಮೇಲೆ ಕಫಕಾಲ, ಅದಾದ್ಮೇಲೆ ಕಫ ಮತ್ತೆ ವಾತಕಾಲ, ಹೀಗೆ ಒಂದೊಂದು ಮಜಲುಗಳಲ್ಲಿ ಎಲ್ಲ ಋತುಗಳು ನಮಗೆ ಕಾಣಿಸ್ತವೆ, ನಮ್ಮ ಶರೀರದ ಒಳಗೆ ಕಾಣಿಸ್ತವೆ. ಇದನ್ನು ನಾವು ಸುಲಭವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ, ನೀವು ಫ್ಲೈಟ್ ಅಲ್ಲಿ ಹೋಗಬೇಕಾದ್ರೆ, ವಿಮಾನದಲ್ಲಿ ಹಾರಾಟ ಮಾಡಬೇಕಾದ್ರೆ ನಿಮ್ಗೆ ಅದ ಅನುಭವ ಬರುತ್ತೆ. ನಾವು ಏರಬೇಕಾದ್ರೆ ನಮ್ಮ ಶರೀರದಲ್ಲಿ ವ್ಯತ್ಯಾಸಗಳು ಗೊತ್ತಾಗತ್ತೆ. ಹೊಟ್ಟೆ ಒಳಗೆ ಆ ವಾತ ಮತ್ತೆ ಮಿಕ್ಕಿದ ಎಲ್ಲ ರೀತಿಯಾದ ರಕ್ತ ಸಂಚಾರಗಳು, ಆ ಗ್ರಾವಿಟೇಷನ್ಗೆ ವಿರುದ್ಧವಾಗಿ ಹೋಗುವಂತಹದ್ದು, ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಆಗತ್ತಲ್ಲ. ಅದೇ ರೀತಿಯಲ್ಲಿ ನಮ್ಮ ಶರೀರ ಬ್ಯಾಲೆನ್ಸ್ ಮಾಡ್ತಾ ಇದೆ ಎಲ್ಲವನ್ನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಕಾಲ ಕಾಲಕ್ಕೆ
ಋತುಗಳೊಂದಿಗೆ ಹೊಂದಿಕೊಳ್ತಾ ಹೋದರೆ ನಮ್ಮ ಶರೀರಕ್ಕೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನೋದನ್ನು ಸಂಖ್ಯಾಶಾಸ್ತ್ರದ ಜೊತೆ ಜೊತೆಗೆ ಕನೆಕ್ಟ್ ಮಾಡ್ತಾ ನಾನು ಇವತ್ತು ತಮಗೆ ತಿಳಿಸಿದ್ದೇನೆ. ಮುಂದೆ ಇವುಗಳೆಲ್ಲದರ ಜೊತೆಗೆ ಮನುಷ್ಯ ಈ ಸಮಯದ ಗೊಂಬೆ ಆತ, ಅದು ಹೇಗೆ ಅಂತ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. Click on the bell icon to watch our latest videos.